ಸರ್ವರಿಗೂ ನಮಸ್ಕಾರ ಭಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಭಾರಿಸು ಕನ್ನಡ ಡಿಂಡಿಮವ ಸತ್ತಂತಿ ಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲಿ ಹರಸು ಭಾರಿಸು ಕನ್ನಡ ಡಿಂಡಿಮವ ಭಾರಿಸು ಕನ್ನಡ ಡಿಂಡಿಮವ ಓ ಕರ್ಣಾಟಕ ಹೃದಯ ಶಿವ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ಕವಿ ಕುವೆಂಪು ಅವರು ಹೇಳುವಂತಹ ಈ ಸಾಲುಗಳು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ವೇ ನವೆಂಬರ್ ತಿಂಗಳು ಬಂತು ಅಂದರೆ ಎಲ್ಲೆಡೆಯೂ ಕನ್ನಡ ರಾಜ್ಯೋತ್ಸವದ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಗರಿಗೆದರತ್ತೆ ನಮ್ಮೆಲ್ಲರಲ್ಲಿ ಸುಪ್ತವಾಗಿದ್ದಂತಹ ಕನ್ನಡ ಅಭಿಮಾನ ಜಾಗೃತಗೊಳ್ಳತ್ತೆ ಎಲ್ಲೆಡೆಯೂ ಕೆಂಪು ಹಳದಿ ಕನ್ನಡ ಭಾವುಟ ಹಾರಾಡತ್ತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ಜಯಘೋಷ ಮೊಳಗತ್ತೆ ಹಾಗಾದ್ರೆ ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ ಕನ್ನಡ ನಾಡು ಹಿಂದೆ ಮುಂಬೈ ಮದ್ರಾಸ್ ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿ ಈ ಎಲ್ಲ ಪ್ರಾಂತ್ಯಗಳನ್ನು ಕನ್ನಡಿಗರು ಮಾತನಾಡುವಂತಹ ಪ್ರದೇಶಗಳನ್ನು ಒಟ್ಟು ಮಾಡಿ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ವಿಶಾಲವಾದಂತಹ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಐವತ್ತ ಆರು ನವೆಂಬರ್ ಒಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಂತಹ ಸವಿನೆನಪಿಗಾಗಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಇಂದಿಗೂ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕನ್ನಡಿಗರಿರುವಂತಹ ಎಲ್ಲ ಪ್ರದೇಶಗಳಲ್ಲೂ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಮುಂದೆ ಈ ಮೈಸೂರು ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದರಂದು ಕರ್ನಾಟಕ ಅನ್ನುವಂಥ ಹೆಸರು ನಾಮಕರಣ ಆಗುತ್ತೆ ಹಾಗಾದರೆ ಕರ್ನಾಟಕ ಅನ್ನುವಂಥ ಹೆಸರಿನ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ ಕರ್ನಾಟಕ ಅನ್ನುವಂತಹ ಪದ ಕರುನಾಡು ಎನ್ನುವಂತಹ ಹೆಸರಿನಿಂದ ನಿಷ್ಪತ್ತಿಯಾಗಿದೆ ಅಂತ ಹೇಳಿ ಅಂದರೆ ಎತ್ತರವಾದ ಪ್ರದೇಶ ಕಪ್ಪು ಮಣ್ಣಿನ ಭೂಮಿ ಅನ್ನುವಂತಹ ಅರ್ಥ ಈ ಕರ್ನಾಟಕ ಅನ್ನುವಂತಹ ಹೆಸರಿಗಿದೆ ಇನ್ನೆಲ್ಲೆಡೆಯೂ ನಾವು ಕೇಳ್ತಾ ಇರ್ತೇವೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ನಮ್ಮಲ್ಲಿ ಅಭಿಮಾನ ಇರಬೇಕು ಅಂತೇಳಿ ಹಾಗಾದರೆ ಯಾಕೆ ಈ ಅಭಿಮಾನ ಇರಬೇಕು ಅಂತ ನಾವು ನೋಡೋದಾದರೆ ಕರ್ನಾಟಕದ ಇತಿಹಾಸವನ್ನು ನಾವು ಅರ್ತ್ಕೊಳ್ಬೇಕು ಕರ್ನಾಟಕದ ಇತಿಹಾಸವನ್ನು ಅರಿತರೆ ನಮಗೆ ನಮ್ಮ ಭಾಷೆ ಎಂತಹದ್ದು ನಮ್ಮ ನಾಡು ಎಂತಹದ್ದು ಯಾಕೆ ನಾವು ನಮ್ಮ ನಾಡಿನ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನು ಹೊಂದಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ನಮ್ಮ ನಾಡಿನ ಇತಿಹಾಸವನ್ನ ಸ್ವಲ್ಪ ಅರಿಯುವ ಪ್ರಯತ್ನ ಮಾಡೋಣ ಬನ್ನಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನೋಡೋದಾದ್ರೆ ಸುಮಾರು ಎರಡು ಸಾವಿರ ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸವನ್ನ ಕನ್ನಡ ಭಾಷೆ ಹೊಂದಿದೆ ಹಾಗಾಗಿಯೇ ಎರಡು ಸಾವಿರದ ಎಂಟರಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಇದು ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂತಹ ವಿಷಯ ಇನ್ನು ಕನ್ನಡಕ್ಕೆ ತನ್ನದೇ ಆದಂತಹ ಲಿಪಿ ಇದೆ ಅತ್ಯಂತ ಸುಂದರವಾದಂತಹ ಲಿಪಿ ಇದು ಬಾವೆ ಅವರು ಕನ್ನಡದ ಲಿಪಿಯನ್ನು ವಿಶ್ವ ಲಿಪಿಗಳ ರಾಣಿ ಎಂಬುದಾಗಿ ಹೇಳ್ತಾರೆ ಕನ್ನಡ ನಾಡಿನ ಬಗ್ಗೆ ಅಶೋಕನ ಶಾಸನಗಳಲ್ಲೂ ಮಹಾಭಾರತದ ಕಥೆಗಳಲ್ಲೂ ಸಹ ಪ್ರಸ್ತಾಪ ಇದೆ ಮುಂದೆ ನಮಗೆ ಸಿಕ್ಕಿರುವಂತಹ ಮೊಟ್ಟಮೊದಲ ಗ್ರಂಥ ಅಂದರೆ ಕವಿರಾಜ ಅಮೋಘ ವರ್ಷ ನೃಪತುಂಗ ಅಥವಾ ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗ ಗ್ರಂಥ ಕನ್ನಡದಲ್ಲಿ ಲಭ್ಯವಾಗಿರುವಂತಹ ಮೊಟ್ಟಮೊದಲ ಗ್ರಂಥ ಈ ಗ್ರಂಥದಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಕಾವೇರಿಯಿಂದ ಮಾ ಗೋದಾವರಿ ವರಮೆರಿದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತೇಳಿ ಅಂದ್ರೆ ಕಾವೇರಿಯಿಂದ ಗೋದಾವರಿವರೆಗೆ ಹರಡಿದ್ದಂತಹ ನಾಡು ಕನ್ನಡ ನಾಡಾಗಿತ್ತು ಅಂತೇಳಿ ಕನ್ನಡಿಗರ್ ಹೇಗೆ ಅನ್ನುವುದನ್ನು ಸಹ ಆತ ಹೇಳ್ತಾನೆ ಪದ ನರಿದು ನುಡಿಯಲುಂ ನುಡಿದು ದ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತೇಳಿ ಇದು ಕನ್ನಡಿಗರ ಗುಣ ಸ್ವಭಾವದ ಬಗ್ಗೆ ಕವಿರಾಜಮಾರ್ಗಕಾರ ಹೇಳಿದಂತಹ ಸಾಲುಗಳು ಹಾಗೆಯೇ ಕನ್ನಡದ ಆದಿ ಕವಿ ಪಂಪನು ಹೇಳ್ತಾನೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗ ಆಳ್ಗಮರಾದ ಮಾನಿಸರೇ ಮಾನಿಸ ಅಂಥವರಾಗಿ ಪುಟ್ಟದ್ ಏನಾಗಿಯೋ ಮೇನೋ ತೀರ್ದ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ಬನವಾಸಿ ದೇಶದೋಳ್ ಅಂತೇಳಿ ಇಲ್ಲಿ ಬನವಾಸಿ ದೇಶದ ಬಗ್ಗೆ ಅಂದರೆ ಕನ್ನಡ ನಾಡಿನ ಬಗ್ಗೆ ಪಂಪ ಹೇಳಿರಂತಹ ಸಾಲುಗಳಿವು ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಆದರೂ ಸಹ ಬನವಾಸಿ ದೇಶದಲ್ಲಿ ಹುಟ್ಟಲಿಕ್ಕೆ ಬಯಸ್ತೇನೆ ಆರಂಕುಶ ಬಿಟ್ಟಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಯಾರು ಅಂಕುಶವನ್ನು ಹಾಕಿದರೂ ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನೆಯತ್ತೆ ಅಂತೇಳಿ ಮಹಲಿಂಗರಂಗ ಅನ್ನುವಂತಹ ಕವಿ ಹೇಳ್ತಾನೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿ ನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ್ಪ ಲಲಿತವಹ ಕನ್ನಡದ ನುಡಿಯೊಳು ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಅಂತ ಹೇಳ್ತಾನೆ ಅಂದರೆ ಅತ್ಯಂತ ಸುಲಭವಾಗಿರುವ ಸುಲಲಿತವಾಗಿರುವಂತಹ ಕನ್ನಡದ ನುಡಿಯಲ್ಲಿ ತನ್ನ ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಅಂತ ಹೇಳ್ತಾನೆ ಇನ್ನು ಮುದ್ದಣ್ಣ ಕವಿ ಹೇಳುವಂತೆ ಕನ್ನಡಂ ಕತ್ತೂರಿಯಲ್ತೆ ಕನ್ನಡ ಅನ್ನುವುದು ಕಸ್ತೂರಿಯ ಹಾಗೆ ಅತ್ಯಂತ ಸುವಾಸನಾಭರಿತವಾದಂತಹ ನುಡಿ ಕನ್ನಡ ಅಂತ ಹೇಳ್ತಾನೆ ಜಿಪಿ ರಾಜರತ್ನಂ ಅವರು ನರ್ಕಕ್ಕೀಳಿಸಿ ನಾಗೇ ಸೇರಿಸಿ ಬಾಯಿ ಹೊಲ್ಸ ಹಾಕಿದ್ರೂ ಮೂಗ್ನಾಗ ಕನ್ನಡ ಪದವಾಡ್ತೀನಿ ನನ್ನ ಮನ್ಸನ್ ನೀನು ಕಾಣಿ ಅಂತ ಹೇಳಿ ಜಿ ಪಿ ರಾಜರತ್ನಂ ಅವರ ಈ ಸಾಲುಗಳು ಮೂಗಿನಲ್ಲಿ ಕನ್ನಡ ಮಾತನಾಡ್ತೇನೆ ಅನ್ನುವಂಥ ಉತ್ಕಟ ಅಭಿಮಾನ ಕನ್ನಡ ಭಾಷೆಯ ಬಗ್ಗೆ ಇರುವುದನ್ನು ನಾವು ಕಾಣ್ಬೋದು ಡಿ ಎಸ್ ಕರ್ಕಿಯವರು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಂತ ಹೇಳಿದ್ರೆ ಕುವೆಂಪು ಅವರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಕರೆಯನ್ನು ನೀಡ್ತಾರೆ ಇನ್ನು ಚಿರಕವಿ ವರಕವಿ ಅಂತ ಕರೆಸಿಕೊಳ್ಳುವಂತಹ ನಮ್ಮ ಪ್ರೀತಿಯ ಬೇಂದ್ರೆ ಅಜ್ಜ ಅವರು ಹೇಳ್ತಾರೆ ಒಂದೇ 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 ಕರ್ನಾಟಕ ಒಂದೇ ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ ಅಂತೇಳಿ ಬೆನಗಲ್ ರಾಮರಾಯರು ಹೇಳುವಂತಹ ಸಾಲು ತುಂಬ ಚೆನ್ನಾಗಿದೆ ಕನ್ನಡವ ನುಳಿದನೆಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ ಅಂತೇಳಿ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯ ಅವರು ಹೇಳುವಂತಹ ಸಾಲುಗಳನ್ನು ಗಮನಿಸಿ ತಾಯೇ ಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಹರಸು ತಾಯೇ ಸುತರ ಕಾಯೇ ನಮ್ಮ ಜನ್ಮದಾತೆಯೇ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು ಅಂತ ಹೇಳ್ತಾರೆ ಹೀಗೆ ಕವಿ ಪರಂಪರೆ ಮನಸಾರೆ ಕನ್ನಡ ಭಾಷೆ ನುಡಿಯ ಬಗ್ಗೆ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ ಬಹುಶಃ ಕನ್ನಡ ನಾಡು ನುಡಿಯ ಬಗ್ಗೆ ವರ್ಣಿಸದೇ ಇರುವಂತಹ ಕವಿಗಳೇ ಇಲ್ಲವೇನು ಇಲ್ಲಿ ಉದಾಹರಿಸಿರುವುದು ಕೆಲವೇ ಕೆಲವು ಸಾಲುಗಳನ್ನು ಬಹುಶಃ ಎಲ್ಲ ಕವಿಗಳ ಸಾಲುಗಳನ್ನು ಕನ್ನಡ ಭಾಷೆಯ ಬಗೆಗಿನ ಅವರ ಅಭಿಮಾನದ ಮಾತುಗಳನ್ನು ನಾವು ತೆಗೆದುಕೊಳ್ತಾ ಹೋದರೆ ಒಂದು ದಿನವೂ ಸಾಕಾಗುವುದಿಲ್ಲವೇನು ಹಾಗಾಗಿ ಆತ್ಮೀಯರೇ ಇಂತಹ ಕನ್ನಡ ನಾಡು ನುಡಿಯ ಬಗ್ಗೆ ಸಹಜವಾಗಿ ನಮ್ಮಲ್ಲಿ ಅಭಿಮಾನ ಪ್ರೀತಿ ಗೌರವ ಸದಾ ಜಾಗೃತವಾಗಿರಬೇಕು ಕೇವಲ ಮಾತಿನಲ್ಲಲ್ಲ ಅದು ನಮ್ಮ ಮನಸ್ಸಿನಲ್ಲೂ ಇರಬೇಕು ಕನ್ನಡ ಭಾಷೆಯನ್ನು ಮಾತನಾಡುವುದರ ಬಗ್ಗೆ ಯಾವುದೇ ಅಂಜಿಕೆ ಅಳುಕು ಅವಮಾನ ಬೇಕಾಗಿಲ್ಲ ನಮ್ಮ ಭಾಷೆಯ ಬಗ್ಗೆ ನಮಗೆ ತಾತ್ಸಾರ ಮನೋಭಾವ ಬೇಡ ಕಸ್ತೂರಿ ಮೃಗದ ಪಾಡು ದಾಗದಿರಲಿ ಹಾಗೆಂದು ಇತರ ಭಾಷೆಗಳನ್ನು ದ್ವೇಷಿಸುವುದು ಬೇಡ ಇತರ ಭಾಷೆಗಳನ್ನು ಕಲಿಯೋಣ ಇತರ ಭಾಷೆಗಳ ಬಗ್ಗೆಗೂ ನಮ್ಮಲ್ಲಿ ಗೌರವವಿರಲಿ ಆದರೆ ನಮ್ಮ ಮೊದಲ ಪ್ರೀತಿ ಅದು ಕನ್ನಡದ್ದಾಗಿರಲಿ ಈ ನವೆಂಬರ್ ತಿಂಗಳಿನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕನ್ನಡ ನಮಗೆಷ್ಟು ಗೊತ್ತು ಎಂದು ಅರಿಯುವಂತಹ ಪ್ರಯತ್ನ ಇದಾಗಿದೆ ಪ್ರತಿದಿನವೂ ತಪ್ಪದೇ ಒಂದೊಂದು ವಿಡಿಯೋಗಳನ್ನು ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ತಿಳಿಸುವಂತಹ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಇದನ್ನು ನೀವು ಈ ಸಿರಿಗನ್ನಡ ಕಸ್ತೂರಿ ಚಾನೆಲ್ನಲ್ಲಿ ವೀಕ್ಷಿಸಬಹುದು ಅಂತ ಹೇಳ್ತಾ ಎಲ್ಲರಿಗೂ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಧನ್ಯವಾದಗಳು